ಇನ್ನು ನೆಕ್ಸ್ಟು ಸುದ್ದಿಗೆ ಹೋಗೋಣ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗ್ಯಾರಂಟಿ ಯೋಜನೆಗಳಿಗೆ ಬಂದಂಥ ಅನ್ನಭಾಗ್ಯ ಯೋಜನೆಯನ್ನು ಇದೇ ಜುಲೈ ಹತ್ತನೇ ತಾರೀಕು ಅಧಿಕೃತವಾಗಿ ಸಿ ಎಂ ಸಿದ್ದರಾಮಯ್ಯವರು ವಿಧಾನಸೌಧದಲ್ಲಿ ಚಾಲನೆಯನ್ನು ಕೊಡಲಿದ್ದಾರೆ ಸೊ ಈ ಹತ್ತನೇ ತಾರೀಕು ವಿಧಾನಸೌಧ ಚಾಲನೆ ಕೊಡೋಕ್ಕೂ ಮುನ್ನ ಫ್ರೀಡಮ್ ಪಾರ್ಕ್ನಲ್ಲಿ ಫಲಾನುಭವಿಗಳ ಜೊತೆ ಸಿ ಎಂ ಸಿದ್ದರಾಮಯ್ಯನವರು ಸಂವಾದವನ್ನು ನಡೆಸ್ತಾರಂತೆ ಸೊ ಅನ್ನ ಅನ್ನಭಾಗ್ಯ ಯೋಜನೆಯಡಿ ಹತ್ತು ಕೆ ಜಿ ಅಕ್ಕಿ ನೀಡೋದಾಗಿ ಸರ್ಕಾರ ಹೇಳಿತ್ತು ಆದರೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ದೊರೀತಾ ಇಲ್ಲ ಈ ಕಾರಣಕ್ಕಾಗಿ ಸದ್ಯ ಈಗ ಐದು ಕೆ ಜಿ ಜೊತೆಗೆ ತಾತ್ಕಾಲಿಕವಾಗಿ ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಅಂತೆ ಐದು ಕೆ ಜಿ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿಯನ್ನ ಪ್ರತಿ ತಿಂಗಳು ಕೊಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ವ್ಯಕ್ತಿಯ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಹಣ ವರ್ಗಾವಣೆ ಆಗುತ್ತೆ ಜುಲೈ ಹತ್ತರಂದು ಅಕ್ಕಿ ಪೂರೈಕೆ ಜೊತೆಗೆ ಹಣವನ್ನು ಕೂಡ ಫಲಾನುಭವಿಗಳ ಖಾತೆಗೆ ಹಾಕೋ ಪ್ರಕ್ರಿಯೆ ಆರಂಭ ಆಗುತ್ತೆ ಜುಲೈ ಹತ್ತನೇ ತಾರೀಕಿಂದ ಒಂದೇ ದಿನ ಎಲ್ಲರಿಗೂ ಹೋಗಲ್ಲ ಆಮೇಲೆ ಜುಲೈ ಹತ್ತನೇ ತಾರೀಕು ಚಾಲನೆ ಕೊಡಲ್ಲಪ್ಪ ನಮ್ಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗಬೇಡಿ ಜುಲೈ ಹತ್ತನೇ ತಾರೀಕಿಂದ ಈ ಒಂದು ಯೋಜನೆಗೆ ಚಾಲನೆ ಕೊಡುತ್ತೆ ಹತ್ತನೇ ತಾರೀಕಿಂದ ಶುರುವಾಗುತ್ತೆ ಒಂದೆರಡು ಮೂರು ದಿನ ಒಂದು ಐದು ದಿನ ಒಂದು ವಾರ ಪ್ರೊಸೆಸ್ ಆಗಬಹುದು ಇನ್ನು ಈ ಹಣ ನೇರವಾಗಿ ಕುಟುಂಬದ ಯಜಮಾನನ ಖಾತೆಗೆ ಜಮಾವಣೆ ಆಗುತ್ತೆ ಹಣಕ್ಕೆ ಆಧಾರ್ ಲಿಂಕ್ ಅಂದರೆ ಖಾತೆಗೆ ಆಧಾರ್ ಲಿಂಕ್ ಕಡ್ಡಾಯ ಆಗಿರಬೇಕು ಹಣ ಬೇಕು ಅಂದರೆ ಆಧಾರ್ ಲಿಂಕ್ ಕಡ್ಡಾಯ ಆಗಿರಬೇಕು ಅನ್ನಭಾಗ್ಯದ ಹಣ ನಿಮ್ಮ ಖಾತೆಯ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾದ್ರೆ ಬ್ಯಾಂಕ್ ಖಾತೆ ಜೊತೆ ಆಧಾರ್ ಲಿಂಕ್ ಕಡ್ಡಾಯವಾಗಿ ಆಗಿರಬೇಕು ಪಡಿತರ ಚೀಟಿಯಲ್ಲಿ ಮನೆಯ ಮುಖ್ಯಸ್ಥರ ಯಾರು ಅನ್ನೋದು ಕಾರ್ಡ್ನಲ್ಲಿ ನಮ್ಮೂದಾಗಿರುತ್ತೆ ಆ ಮನೆಯ ಮುಖ್ಯಸ್ಥರು ಸಹಜವಾಗಿಯೇ ಸಾಮಾನ್ಯವಾಗಿ ಮಹಿಳೆಯರ ಜಾಸ್ತಿ ಇರ್ತಾರೆ ಹಾಗಾಗಿ ಯಜಮಾನಿಯ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟ್ ಖಾತೆ ಇರಬೇಕು ಅವರಿಗೆ ಹಣ ಹೋಗುತ್ತೆ ಒಂದು ವೇಳೆ ಅವರಿಗೆ ಅಕೌಂಟ್ ಇಲ್ಲ ಅಂದರೆ ಪಡಿತರ ಚೀಟಿಯಲ್ಲಿರ್ತಕ್ಕಂಥ ಬೇರೆ ಯಾರಾದರೂ ಹೆಸರಿಗೆ ಆಧಾರ್ ಲಿಂಕ್ ಆಗಿದರೆ ಅವರಿಗೆ ಹಣ ಹೋಗುತ್ತೆ ಅಂತ ಸರ್ಕಾರ ಹೇಳಿದೆ ಸೊ ಇದಕ್ಕಾಗಿ ಈ ಹಣ ಭಾಗ್ಯಕ್ಕಾಗಿ ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗಿಲ್ಲ ಆಧಾರ್ ಲಿಂಕ್ಡ್ ಬ್ಯಾಂಕ್ ಖಾತೆ ವಿವರ ಇದ್ದರೆ ಮಾತ್ರ ಸಾಕು ಅನ್ನೋ ಒಂದು ಮಾಹಿತಿಯನ್ನು ಸರ್ಕಾರ ಹಂಚಿಕೊಂಡಿದೆ ಜುಲೈ ಹತ್ತನೇ ತಾರೀಕಿಂದ ಅನ್ನಭಾಗ್ಯ ಯೋಜನೆ ಜಾರಿಯಾಗುತ್ತೆ ಅಧಿಕೃತವಾಗಿ ಸಿ ಎಂ ಸಿದ್ದರಾಮಯ್ಯನವರು ಚಾಲನೆಯನ್ನು ಕೊಡ್ತಾರೆ